ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಇಲ್ಲೆಲ್ಲ ಪೋಲೆಡ್ ರೋಸ್ ಹಾಕ್ತಾರಂತಲ್ಲ, ಆ ಜಾಗ ಎಲ್ಲಿದೆ? ಅದು ತುಂಬಾ ದೂರ ಇದೆ, ನಡ್ಕೊಂಡು ಹೋಗಕ್ ಆಗಲ್ಲ. ಹೌದಾ ಅಕ್ಕ? ಗಂಡ ನಾನು ಬರ್ತೀನಿ, ಗಾಡಿಲಿ ಹೋಗೋಣ ಅಂತ ಹೇಳಿದ್ರು. ಪಕ್ಕದ ಮನೆಯವ್ರು ಯಾರೋ ಆ ಪೋಲೆಡ್ ರೋಸ್ ಹಾಕ್ಸೋ ಜಾಗ ಇಲ್ಲೇ ಇಲ್ಲ, ಹತ್ರ ಇದೆ ಅಂತ ಹೇಳಿದ್ರು. ಲೇಟ್ ಆಗುತ್ತಲ್ಲ ಅಂತ ಮಗುನ್ ಕರ್ಕೊಂಡ್ ಬಂದ್ಬಿಟ್ಟೆ. ನಡ್ಕೊಂಡು ಹೋಗೋದು ತುಂಬಾ ಕಷ್ಟ, ಅದು ಈ ಜಾಗದಲ್ಲಿ ಆಟೋನೇ ಸಿಗಲ್ಲ. ಇವಾಗ ಏನಕ್ಕ ಮಾಡೋದು? ನೀವು ತುಂಬಾ ಸುಸ್ತಾಗಿರೋ ತರ ಕಾಣಿಸ್ತೀರಾ, ಸ್ವಲ್ಪ ನೀರ್ ಕುಡೀರಿ. ಎಷ್ಟು ಮುದ್ದಾಗಿದೆ, ನಾನ್ ಸ್ವಲ್ಪ ಮುದ್ದು ಮಾಡ್ಲ. ಅಲ್ಲಲ್ಲಿ ಬಂಗಾರ ಬಾರೋ, ಇಲ್ಲಿ ಬಾರೋ, ಇಲ್ಲಿ ಚಿನ್ನ ಚಿನ್ನ ಚಿನ್ನ. ನಿಮ್ಗೆ ಸುಸ್ತಾಗಿದೆ ಅಂತೀರಾ, ನೀವ್ ಯಾಕೆ ಹೊತ್ಕೊಂಡು ಓಡಾಡ್ತಾ ಇದ್ದೀರಾ? ನಾನ್ ಇದೀನಲ್ಲ, ನಾನ್ ಹೋಗಿ ಪೋಲಿಯೋ ಹಾಕ್ಸ್ಕೊಂಡ್ ಬರ್ತೀನಿ. ಅಯ್ಯೋ ಹೋಗ್ಲಿ ಬಿಡಿ ಅಕ್ಕ, ನಿಮ್ಗೆ ತೊಂದ್ರೆ, ನಾನು ಹಾಕ್ಸ್ಕೊಂಡ್ ಬರ್ತೀನಿ. ತಗೊಳ್ಳಿ ಈ ಒಡವೆ ಗಂಟ್ನ, ನಾನ್ ಹೋಗಿ ಪೋಲಿಯೋ ಹಾಕ್ಸ್ಕೊಂಡ್ ಬರ್ತೀನಿ. ಅಯ್ಯೋ ಒಡವೆನೆಲ್ಲ ಮೈ ಮೇಲೆ ಹಾಕೊಳ್ದೆ, ಗಂಟೆ ಕಂಡಿಟ್ಟಿದ್ದೀರಾ? ಮೈ ಮೇಲೆ ಅಂದ್ರೆ ಕಳ್ಳರ್ ಕಾಕರ್ ಭಯಾರಿ, ಅದಕ್ಕೋಸ್ಕರ ನೋಡಿ ಬೇಜಾರಾದಾಗೆಲ್ಲ ನೀರ್ ಕುಡಿತಾ ಇರಿ. ನಾನು ಈಗ ಹೋಗಿ ಹೀಗೆ ಬಂದ್ಬಿಡ್ತೀನಿ ಆಯ್ತಾ? ಅಕ್ಕ ಮಗು ಹುಷಾರು. ಮಗು ಜೊತೆ ನಾನು ಅಳೋ ಪರಿಸ್ಥಿತಿ ಬಂದಿದೆ, ಎಲ್ಲ ನನ್ನ ಕರ್ಮ. ಹೆಣ್ಣೆತ್ತಿದ್ದೆ ಒಂದ್ ದೊಡ್ಡ ತಪ್ಪಾಯ್ತು, ಇದು ಹೆಣ್ಮಗು, ಹೆಣ್ಣೆತ್ತಿದ್ ನನ್ ತಪ್ಪ ಹೇಳಿ. ಇಲ್ಲ ಇಲ್ಲ, ಹೆಣ್ಮಗು ಅಂದ್ರೆ ತಪ್ಪು ನಿಮ್ದಲ್ಲ, ನಿಮ್ ಯಜಮಾನ್ರದ್ದು. ಇದು ಹೆಣ್ಮಗು, ನನಗ್ ಬೇಡ, ಅನಾಥಾಶ್ರಮಕ್ ಸೇರಿಸ್ಬಿಡು, ತೊಟ್ಟಿಗೆ ಹಾಕು, ನಾಯಿ ಬಾಯಿ ಕೊಟ್ಬಿಡು ಅಂತ ಹೇಳ್ತಾರಲ್ಲ ನನ್ ಗಂಡ. ನಿಮ್ಗೆ ಮಕ್ಳಿದ್ರು ಸರಿ, ಅದ್ರ ಜೊತೆ ಇದನ್ನು ಒಂದ್ ಸಾಕೊಳ್ಳಿ, ಇದು ಆರಾಮಾಗಿದ್ರೆ ಅಷ್ಟೇ ಸಾಕು ನನ್ಗೆ. ಮಗನ್ ಕೊಡಿ. ಈ ಮಗು ಯಾಕ್ ಬಂತು, ಹೇಗ್ ಬಂತು, ಎಲ್ಲಿಂದ ಬಂತು ಅಂತ ಹೇಳ್ತಿರೋ ಇಲ್ಲ ಗುಟ್ಟಾಗಿ ಹೇಳ್ತಿರೋ? ರೀ ರಸ್ತೆಯಲ್ಲಿ ಹೋಗ್ತಾ ಕೃಷ್ಣವೇಣಿ ಅನ್ನೋ ಸಿಕ್ಕಿತ್ತು, ಪಾಪ ಅವಳಗೋಳ್ ಗಂಡನ್ ಜಗಳ ಆಯ್ತಂತೆ. ಅವಳ ಗಂಡ ಹೆಣ್ಮಗು ಬೇಡ ಅಂತ ಅವಳನ್ನ ಮನೆ ಬಿಟ್ಟು ಆಚೆ ಓಡಿಸ್ದ. ಇಷ್ಟೆಲ್ಲ ಆಯ್ತು, ಅದಕ್ಕೆ ಮನೆ ಕರ್ಕೊಂಡ್ ಬಂದ್ವಿ. ಎಂತ ಕೇಸ್ಗಳನ್ನ ಮನೆಗೆ ತರ್ತೀರಮ್ಮ? ಲೇ ಪರಮ, ಈ ತರ ಕೇಸ್ಗಳು ತುಂಬಾ ಇದೆ ಕಣ. ಪಾಪ ಎಳೆ ಮಗುರಿ, ಅದಕ್ಕೆ ಏನ್ ಗೊತ್ತಾಗುತ್ತೆ? ಕೃಷ್ಣವೇಣಿ ಕೊಟ್ಟು ಹೋಗಿದ್ದಾಳೆ ಅಂದ್ರೆ ಮಗುನ ಎಷ್ಟು ದಿನ ತಾನೇ ಬಿಟ್ಟಿರ್ತಾಳೆ? ಅಡ್ರೆಸ್ ಕೊಟ್ಟಿದ್ದೀನಿ, ಬಂದು ಕರ್ಕೊಂಡು ಹೋಗ್ತಾಳೆ. ಕರೆಕ್ಟ್ ಕಣೆ ಪಾರು, ನೀನು ಆತ್ರ ಪಡ್ಬೇಡ, ಮಗು ಈ ಮನೇಲೆ ಇರ್ಲಿ. ನಿಂಗೇನಾದ್ರು ಬುದ್ಧಿಗಿದ್ದೇನೆ? ಹೆಸರು ಕುಲ ಗೋತ್ರ ಗೊತ್ತಿರೋದು ಮಗುನ ಕೊಟ್ಬಿಟ್ಟು ಎಲ್ಲಿಂದ ಹುಡ್ಕೋದು? ರೀ ನಾನು ಏನ್ರಿ ಮಾಡ್ಲಿ, ಅದ್ ಯಾವಳೋ ಮೋಸ ಮಾಡಿ ಹೊರಟೋಗ್ಬಿಟ್ಲು. ಒಡವೆ ಕೊಟ್ಟಾಗ್ಲಾದ್ರು ನೀನ್ ನೋಡ್ಕೋಬೇಕಾನೆ. ರೀ ಅವಳ ಮಗು ಪೋಲಿಯೋ ಡ್ರಾಪ್ಸ್ ಹಾಕ್ತೀನಿ ಅಂತ ಹೇಳಿದಕ್ಕೆ ತಾನೇ ನನ್ ಮಗು ಕೊಟ್ಟಿದ್ದು. ಇವತ್ತು ಆಸ್ಪತ್ರೆ ಮಗು ಕಳ್ಳತನ ಆಗ್ತಿದೆ ಗೊತ್ತಾ, ಸ್ನಾನ ಮಾಡ್ತಿದ್ದೆ ಎತ್ಕೊಂಡು ಹೋಗ್ಬಿಟ್ಟು ಹಾಗೆ ಕುತ್ಕೊಂಡು ಹೋಗ್ತಾರೆ. ಮಗು ತಾದೇ ರೋಡಲ್ಲಿ ಬರ್ತಾಳೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟೇ ಆದ್ರೂ ತಾಯಿ ಮಗುನ್ ಬಿಟ್ಟಿರ್ತಾಳೇನೆ. ಆದ್ರೆ ಇಷ್ಟು ತಂದ್ರೆ ಯಾಕೆ ಬಂದಿಲ್ಲ? ಬರ್ಬೋದು ರೀ, ಅಲ್ಲಿ ನಮ್ಮ ಮಗು. ನನ್ ಮಗು ನಮ್ದು, ನಿಮ್ಮ ಮಗು ರೀ, ಈ ಬಚ್ಚಿ ನಮ್ದು. ನಿಮ್ದಕ್ಕೆ ನಮ್ ಸಿಕ್ಕಿಲ್ಲ, ಕೃಷ್ಣವೇಣಿ ಅನ್ನೋಳು ನಮ್ಗೆ ಬಚ್ಚಿ ಕೊಟ್ಟಿದೆ. ಕೃಷ್ಣವೇಣಿಗೆ ನೀವು ಹಿಡ್ಕೊಂಡು ಕರ್ಕೊಂಡ್ಕೆ ಬನ್ನಿ, ನಾವು ಆಮೇಲೆ ಬಚ್ಚಿದೆ ತಾಯಿ. ನಡ್ಜಿ ಅವರಿಂದನೇ ಹೋಗೋಣ. ಹೌದು ನಾನೇ ಹಸೀನಾ, ಒಬ್ಬ ರೌಡಿ ನಮ್ದಕ್ಕೆ ಮೇಲೆ ಕಣ್ಗೆ ಹಾಕಿದಾನೆ. ಬಚಾವಜಿ ಹಸೀನಾ ಮೂನಾ. ಯಾರ ನೀನ? ನನ್ನನ್ನ ಯಾರಂತ ಕೇಳ್ತೇನೆ ನೀನು? ಮೊದ್ಲ ನಮ್ ಹುಡುಗಿ ತಂಟಕ್ ಬರೋದ್ ನಿಲ್ಸಲೆ. ಮೊದ್ಲೇ ನಾವು ಮೊದ್ಕೊಂಡ್ರೆ ದುಃಖದಲ್ಲಿದ್ದೀವಿ, ನಮ್ ಗಂಡನ್ ಬೇರೆ ಹೊಡಿತೀರಾ ಮಹಾರಾಜ್? ಯಾವಜಿ ಒಂದ್ ನಿಮಿಷ ರೀ. ರೀ ಮಗು ಕಳ್ದೋಗಿದೆ ಅಂತ ಹೇಳ್ತಾ ಇದಾರಲ್ಲ, ಏನ್ ವಿಷಯ? ನನ್ನ ಹತ್ರ ಹೇಳ್ಬಿಡ್ರಿ, ನಾನಿದ್ದೀನಿ, ನಾನ್ ನಿಮ್ಮನ್ ಕೈ ಬಿಡಲ್ಲ ರೀ. ಹಸೀನಾಗಿ ಮದ್ವೆ ಆಗಕ್ಕೆ ಆಗ್ತದೆ, ನನ್ನ ಆಗಕ್ ಆಗಲ್ವಾ? ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ನೋಡಿ ಮಾ, ಈ ಮಗುದೆ ಬೇಕಾದ್ರೆ ನನ್ನ ಗಂಡನ್ ಮೇಲೆ ಪ್ರಮಾಣ ಮಾಡ್ತೀನಿ, ಸತ್ಯವಾಗ್ಲಿ ಮಗು ನಂದೇ ಮಾ. ಮೇಡಮ್ ನೋಡ್ರೆ, ಗಂಡನ್ ಮೇಲೆ ಪ್ರಮಾಣ ಮಾಡ್ತಾ ಇದಾರೆ, ಮಗು ಕೊಟ್ಕೊಳ್ತೀರಿ. ಅಸಲ್ ಪಿಸಲ್ ಕಮ್ಜಾಚಡವೆ ಮನತ್ ಪಡೆ ಆಸು ಮುರುಗಂಡ ಕಾಸ್ಕೊಕ್ಕೆ. ಏನ್ರಿ ನಿಮ್ ಸಮಸ್ಯೆ? ನೋಡಿ ಸರ್, ಮಗುನ ಮೊನ್ನೆ ನಾನ್ ನಿಮ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಮಗುನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಯಾಕ ತಂಗ್ಯವ? ಅಣ್ಣಯ್ಯ ಈ ಮಗುನ ಕೃಷ್ಣವೇಣಿ ಏನಾದ್ರು ಕೊಟ್ಟಿದ್ದು? ಕೃಷ್ಣವೇಣಿ ಕಳ್ಳಿರಿ, ಮಗು ಮೇಲಿದ್ದ ಆಭರಣನ ಮಾರಕ್ ಹೋದಾಗ ನಮ್ ಕೈ ಸಿಕ್ಕ ಬಿದ್ದಿದ್ದಾಳೆ. ರಸ್ತೆಲಿ ಮಗು ಸಿಕ್ತು ಅಂತ ಮನೆಗೆ ಎತ್ಕೊಂಡ್ ಬಂದ್ ಇಟ್ಕೊಂಡ್ಬಿಟ್ಟೆ ಅಲ್ಲ ಅಣ್ಣಯ್ಯ. ಅದು ಹಾಗಾಗಿಲ್ಲ, ಏನಾಯ್ತು ಅಂದ್ರೆ ತಂಗ್ಯವ, ಮಗು ನಿನ್ ಕೈಗ್ ಬಂದ್ಮೇಲೆ ನೀನ್ ಯಾಕೆ ಸುಮ್ನೆ ಇದ್ದೆ? ಪಡ್ಕಂಡೆ ಪೊಲೀಸ್ ಸ್ಟೇಷನ್ ಕೊಟ್ಬಿಡೋಣ ಅಂತ. ಏನೋ ನನ್ ತಂಗ್ಯವ ಅಂತ ಇಸದ್ ಕ್ಷಮಿಸ್ತಾ ಇದೀನಿ, ಮುಂದಿನ ಸಲ ಇದೇ ತಪ್ಪು ಮಾಡಿದ್ರೆ ನಿಮ್ಮಿಬ್ಬರನ್ನು ತಗೊಳಕ್ ಪರಪ್ಪನ ಅಗ್ರಹಕ್ಕೆ ಹಾಕ್ತೇನೆ.